ಎಲ್ಲ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ಶುಭೋದಯ. ವಿದ್ಯಾರ್ಥಿಗಳೇ, ತೃತೀಯ ಬಿಎ ಸಮಾಜಶಾಸ್ತ್ರದಲ್ಲಿ ಪ್ರಚಲಿತ ಸಾಮಾಜಿಕ ಸಮಸ್ಯೆಗಳು ಈ ಒಂದು ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ವಿಚಾರಗಳನ್ನು ಮಾತಾಡ್ತಾ ಇದ್ವಿ. ಅಂತಂದರೆ ಹೋದ ತರಗತಿಯಲ್ಲಿ ಈ ಭ್ರಷ್ಟಾಚಾರದ ವಿಚಾರಗಳನ್ನು ಮಾತಾಡ್ತಾ ಇದ್ವಿ. ಅಂತಂದರೆ ಈ ಭ್ರಷ್ಟಾಚಾರ ಅಂತಂದರೆ ಏನು, ಭ್ರಷ್ಟಾಚಾರಕ್ಕೆ ನೀಡಿದ ವ್ಯಾಖ್ಯಾನಗಳು ಯಾವುವು, ಭ್ರಷ್ಟಾಚಾರದ ಕಾರಣಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ವಿ. ಅದರ ಒಂದು ಮುಂದುವರೆದ ಭಾಗ ಏನಿದೆ ಅದನ್ನು ನಾವಿವತ್ತು ಚರ್ಚೆ ಮಾಡೋಣ. ಇವತ್ತು ಚರ್ಚೆ ಮಾಡಬೇಕಾದಂತಹ ಮುಖ್ಯ ವಿಚಾರಗಳು ಈ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ನೀಡುವಂತಹ ವಿಚಾರಗಳು ಯಾವ್ಯಾವು, ಈ ಭ್ರಷ್ಟಾಚಾರದಿಂದ ಸಮಾಜ ಅಥವಾ ದೇಶದ ಮೇಲೆ ಆಗುತ್ತಿರುವಂತಹ ದುಷ್ಪರಿಣಾಮಗಳು ಏನು, ಜೊತೆಗೆ ಈ ಭ್ರಷ್ಟಾಚಾರವನ್ನು ಯಾವ ಮೂಲಕವಾಗಿ ನಾವು ತಡೆಗಟ್ಟಬಹುದು ಅಥವಾ ಸುಧಾರಿಸಬಹುದು ಎಂಬ ವಿಚಾರವನ್ನು ನಾನು ಮತ್ತು ನೀವು ಈ ದಿನ ಚರ್ಚೆ ಮಾಡೋಣ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಾದರೆ ಭ್ರಷ್ಟಾಚಾರಕ್ಕೆ ಪೂರಕವಾದಂತಹ ಅಥವಾ ಭ್ರಷ್ಟಾಚಾರವನ್ನು ಅವಲಂಬಿಸಿರುವಂತಹ ಒಂದು ಮುಖ್ಯ ವಿಚಾರಗಳ ಬಗ್ಗೆ ಅಥವಾ ಭ್ರಷ್ಟಾಚಾರವನ್ನು ಪ್ರೋತ್ಸಾಹಿಸುವ ವಿಚಾರಗಳ ಬಗ್ಗೆ ಈ ದಿನ ಚರ್ಚೆ ಮಾಡೋಣ. ಓಕೆ. ಒಂದು ಸಮಾಜದಲ್ಲಿನ ಕೆಲವು ಅಂಶಗಳು ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹಿಸುತ್ತವೆ. ಜಾಗೃತಿ ಆಯೋಗದ ಮುಖ್ಯಸ್ಥನಾದ ಎನ್ ವಿಠಲ್ರವರು ಅಂತಹ ಐದು ಅಂಶಗಳನ್ನು ಇಲ್ಲಿ ಗುರುತಿಸಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ, ವಸ್ತುಗಳು ನಾನಾ ಸೇವೆಗಳು ಸೀಮಿತ ಸಂಖ್ಯೆಯಲ್ಲಿರುವುದು, ಈ ಸೌಲಭ್ಯಗಳ ಕೊರತೆ ಜನರನ್ನು ಅವ್ಯವಹಾರಕ್ಕೆ ಪ್ರೋತ್ಸಾಹಿಸುತ್ತದೆ. ಇದು ಸಾಮಾನ್ಯವಾಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಇದ್ರ ಬಗ್ಗೆ ನಿಮಗೇನೆ ಗೊತ್ತು. ಯಾಕೆಂತಂದರೆ ಭೂಮಿಯ ಮೇಲಿರುವ ಅಂತಹ ಸಂಪನ್ಮೂಲಗಳು ಮನುಷ್ಯನಿಗೆ ತೀರಾ ಅಗತ್ಯವಾದದ್ದು. ಈ ಒಂದು ಸಂಪನ್ಮೂಲಗಳ ಸಂಖ್ಯೆ ಅಪರಿಮಿತವಾಗಿದ್ದರೆ ಇದರ ಒಂದು ಭ್ರಷ್ಟಾಚಾರದಲ್ಲಿ ತೊಡಗುವಂತಹ ಸಮಸ್ಯೆಗಳೇ ಇರ್ತಾ ಇರಲಿಲ್ಲ ಏನೋ. ಆದರೆ ಈ ಸಂಪನ್ಮೂಲಗಳ ಸಂಖ್ಯೆ ತೀರ ವಿರಳವಾದ್ರಿಂದ ಅದಕ್ಕೆ ಸ್ಪರ್ಧಾತ್ಮಕತೆಯ ಮೂಲಕ ನಾವು ಆ ಸಂಪನ್ಮೂಲಗಳನ್ನು ತನ್ನತ್ತ ಮಾಡ್ಕೋಬೇಕು. ಹಾಗಾದರೆ ನಾವೇನು ಮಾಡಬೇಕು, ಅನ್ಯ ಮಾರ್ಗದಿಂದ ಹೋದರೆ ತುಂಬಾ ನಿಧಾನ ಆಗ್ತದೆ. ಅಂತಂದರೆ ಶ್ರಮಪಟ್ಟು ಕೆಲಸ ಮಾಡಬೇಕು, ಶ್ರಮಪಟ್ಟು ಆಸ್ತಿನ ಸಂಪಾದನೆ ಮಾಡಬೇಕು, ಶ್ರಮಪಟ್ಟು ಅಧಿಕಾರನ ಪಡ್ಕೋಬೇಕು, ಜೊತೆಗೆ ಶ್ರಮಪಟ್ಟು ಉದ್ಯೋಗನೂ ಪಡ್ಕೋಬೇಕು. ಇದು ಲಾಂಗ್ ಟರ್ನ್ ಆಗ್ತದೆ, ಜೊತೆಗೆ ತುಂಬಾ ಪರಿಶ್ರಮ ಇಲ್ಲಿ ಅಗತ್ಯ. ಆದರೆ ಈ ಬೇರೆ ಮಾರ್ಗ, ಈ ಭ್ರಷ್ಟಾಚಾರದ ಮಾರ್ಗ ಏನಿದೆ, ಆದ್ದರಿಂದ ನಾವು ನೇರವಾಗಿ ನಮ್ಮ ಆಸೆ ಆಕಾಂಕ್ಷೆಗಳ ಈಡೇರಿಕೆಗಾಗಿ ಬೇಗನೆ ಪ್ರಯತ್ನ ಪಡ್ತೀವಿ, ಜೊತೆಗೆ ಆ ಒಂದು ಕೆಲಸನ ಬೇಗನೆ ನಿರ್ವಹಿಸಲಿಕ್ಕೆ ಬೇರೆಯವ್ರಿಗೆ ಲಂಚ ಕೊಟ್ಟು ಆ ಒಂದು ಕೆಲಸನ ಬೇಗನೆ ಮಾಡ್ಕೊಳ್ತೀವಿ. ಸೊ ಇದ್ರ ಬಗ್ಗೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಸಂಪನ್ಮೂಲಗಳ ಕೊರತೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಈ ಸಂಪನ್ಮೂಲಗಳ ಕೊರತೆಯಿಂದ ಮಾನವ ತನ್ನ ಇಹ ಜೀವನಕ್ಕೆ ಅಥವಾ ತನ್ನ ಬದುಕಿನ ಒಂದು ಆಸೆಗೋಸ್ಕರ ಆ ಸಂಪಾದನೆಯನ್ನು ಅಥವಾ ಆ ಒಂದು ಸಂಪನ್ಮೂಲವನ್ನು ತನ್ನತ್ತ ಮಾಡ್ಕೋಬೇಕು, ಅದಕ್ಕೆ ಆತ ಭ್ರಷ್ಟಾಚಾರದಲ್ಲಿ ತೊಡಗ್ತಾನೆ. ಓಕೆ. ಇನ್ನು ಎರಡನೇದಾಗಿ, ಪಾರದರ್ಶಕತೆಯ ಕೊರತೆ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ, ಸಾರ್ವಜನಿಕ ಸೇವಾ ಸ್ಥಳಗಳಲ್ಲಿ ಕಾಪಾಡಿಕೊಂಡು ಬರಲಾಗುವ ಗೋಪ್ಯತೆಯು ಭ್ರಷ್ಟಾಚಾರದ ಅವ್ಯವಹಾರಗಳಿಗೆ ಪ್ರೋತ್ಸಾಹ ನೀಡುತ್ತದೆ. ವ್ಯವಹಾರಗಳು ನಿಚ್ಚಳವಾಗಿದ್ದು ಸಾರ್ವಜನಿಕರ ಅವಗಣನೆಯಲ್ಲಿ ಅವಕಾಶವಿಲ್ಲದಿದ್ದಾಗ ಅವ್ಯವಹಾರಗಳು ಸ್ವಲ್ಪ ಕಡಿಮೆ ಎನಿಸುತ್ತವೆ. ಇಲ್ಲಿ ಪಾರದರ್ಶಕತೆ ಕೊರತೆ ಅಂತಂದರೆ ಒಂದು ಆತ್ಮಾಭಿಮಾನದ ಕೊರತೆ. ಅವ್ರಿಗೆ ನಾನು ಒಳ್ಳೆಯವನು,
ನಾನು ಆ ರೀತಿ ಕೆಲಸ ಮಾಡಲ್ಲ, ನನ್ನಿಂದ ಪರಿಶ್ರಮ ಪಟ್ಟು ನಾನು ಕೆಲಸನ ಮಾಡ್ತೀನಿ, ನಾನು ಉದ್ಯೋಗನ ಪಡ್ಕೊಳ್ತೀನಿ, ನಾನು ಅಧಿಕಾರನ ಪಡ್ಕೋತೀನಿ, ನಾನು ಎಲೆಕ್ಷನ್ ನಲ್ಲಿ ಗೆಲ್ತೀನಿ. ಏನಕ್ಕೆ ಮತ್ತೆ ಈ ಎಲೆಕ್ಷನ್ ಇದ್ದ ಸಮಯದಲ್ಲೆಲ್ಲ ಎಲ್ರಿಗೂ ಹೆಂಡ ಹಣ ಚಿನ್ನ ಒಡವೆ ಮನೆಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು ಏನಕ್ಕೆ ಮಾಡಬೇಕು? ಅಷ್ಟೊಂದು ಪ್ರಾಮಾಣಿಕವಾಗಿ ಒಬ್ಬ ವ್ಯಕ್ತಿ ರಾಜಕೀಯ ಕ್ಷೇತ್ರದಲ್ಲಿ ನಿಂತು ಗೆಲ್ಲೋದೇ ಆದರೆ ಆತ ಏನಕ್ಕೆ ಲಂಚ ಕೊಡಬೇಕು? ಹಾಗಾದರೆ ಅವನಲ್ಲಿ ಪ್ರಾಮಾಣಿಕತೆ ಇಲ್ಲ, ನಾನು ಹಾಗೆ ಗೆದ್ದು ತೋರಿಸ್ತೀನಿ ಅನ್ನೋ ಒಂದು ಸಾಧನೆ ಮಾಡುವಷ್ಟು ಅವನಲ್ಲಿ ವ್ಯಕ್ತಿತ್ವವನ್ನು ಮೂಡಿಸ್ಕೊಂಡಿಲ್ಲ ಆತ. ಹಾಗಾಗಿ ಆತ ಭ್ರಷ್ಟಾಚಾರದಲ್ಲಿ ತೊಡಗ್ತಾನೆ. ಮೊದಲು ಮನುಷ್ಯನಿಗೆ ನಾವು ಗೆಲ್ತೀವಿ ಅನ್ನೋ ಒಂದು ಧೈರ್ಯ ಇರಬೇಕು, ನಾನು ಉತ್ತಮವಾದಂಥ ಕೆಲಸನ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇರಬೇಕು. ಜೊತೆಗೆ ನಾನು ಪ್ರಾಮಾಣಿಕವಾದಂಥ ವ್ಯಕ್ತಿ, ನಾನು ಪ್ರಾಮಾಣಿಕವಾಗೇ ಇರ್ತೀನಿ. ಆ ರೀತಿ ಆದಾಗ ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರಗಳು ನಡೆಯೋದಿಲ್ಲ. ಇಲ್ಲಿ ಆತನಲ್ಲಿ ಪ್ರಾಮಾಣಿಕತೆಯ ಕೊರತೆ, ವಿಶ್ವಾಸತೆಯ ಕೊರತೆ ಇವು ಯಾವಾಗ ಕಂಡುಬರೋದಿಲ್ವೋ ಆತನಲ್ಲಿ ಇರುವಂತಹ ಒಂದು ಧೈರ್ಯ ಏನಿದೆ, ಸ್ವಾಭಿಮಾನ ಏನಿದೆ, ಅದು ಕುಂದು ಹೋಗ್ತದೆ. ಈ ಕುಂಠಿತವಾದಾಗ ಆತ ಏನು ಮಾಡ್ತಾನೆ, ಯಾರ ಜೊತೆಲೂ ಸಹ ಸರಿಸಮನಾಗಿ ನಿಂತ್ಕೊಳ್ಳೋಕೆ ಆಗೋದಿಲ್ಲ. ಅವಾಗ ಏನು ಮಾಡ್ತಾನೆ, ಈ ಕಡೆಗೆ ಅವನಿಗೆ ತುಂಬಾ ಆಸೆ ಇರುತ್ತೆ, ಎಲ್ಲರ ಹತ್ರ ನಾನು ಬದುಕಬೇಕು, ಎಲ್ಲರಿಗಿಂತಲೂ ನಾನು ಬದುಕಬೇಕು, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಬೇಕು, ಹೆಚ್ಚು ಆಸ್ತಿ ಮಾಡಬೇಕು. ಅದು ಇವ್ರಿಗೆ ಮಾತ್ರ ಅಲ್ಲ, ಮುಂದಿನ ತಲೆಮಾರಿಗೂ ಸಹ ಆಸ್ತಿ ಇರಬೇಕು. ಎಲ್ಲಿ ಸಾಧ್ಯ? ಸ್ಪರ್ಧಾತ್ಮಕ ಇದು ಪರೀಕ್ಷೆಯನ್ನ ಮಾಡ್ತಾರೆ, ಓಕೆ, ಅದನ್ನ ಮುಕ್ತವಾಗಿ ಮಾಡ್ತಾ ಇಲ್ಲ. ಇವಾಗ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಅಂದ್ಬಿಟ್ಟು ಮಾಡ್ಬಿಟ್ಟು ಅದರಲ್ಲಿ ಇಂಟ್ರೂ ಈ ನಾವು ಬರ್ದಿರೋಂಥವ OMR ಶೀಟ್ಗಳನ್ನೇ ಚೇಂಜ್ ಮಾಡೋವಂಥದ್ದು, ಈ ರೀತಿ ಆದಂಥ ಒಂದು ಕೆಲಸಗಳು ನಡೀತಾ ಇರ್ತವೆ. ಸೊ ಇದರಲ್ಲಿ ಎಲ್ಲಿದೆ ಪ್ರಾಮಾಣಿಕತೆ? ಪ್ರಾಮಾಣಿಕತವಾಗಿ ಓದಂತಹ ಒಂದು ವಿದ್ಯಾರ್ಥಿಗೆ, ಒಬ್ಬ ವ್ಯಕ್ತಿಗೆ ಎಲ್ಲಿ ನ್ಯಾಯ ದೊರಕುತ್ತೆ? ಹೀಗಾಗಿ ಆ ನ್ಯಾಯ ಸಿಕ್ಕದೇ ಇದ್ದಾಗ ಒಳ್ಳೆ ವ್ಯಕ್ತಿಗಳು ಸಹ ಕೆಟ್ಟವರಾಗ್ತಾರೆ. ಕೆಟ್ಟವರಾಗಿದ್ದರ ಜೊತೆಗೆ ಸಮಾಜಕ್ಕೆ ಮಾರಕವಾಗ್ತಾರೆ. ಈ ನಿಟ್ಟಿನಲ್ಲಿ ಉದ್ಯೋಗ ಇಲ್ಲ, ಆಸ್ತಿ ಇಲ್ಲ, ಬದುಕಿನ ನಿರ್ವಹಣೆಗೆ ಇದು ತಕ್ಕಾದಂಥ ಒಂದು ಕೆಲಸನೂ ಇಲ್ಲ, ಕುಟುಂಬಕ್ಕೆ ರಕ್ಷಣೆ ಇಲ್ಲ, ಏನು ಮಾಡಬೇಕು ಆತ? ಇಲ್ಲ ಸತ್ತೋಗ್ಬೇಕು, ಇಲ್ಲ ನಾಲ್ಕು ಕಾರ್ ಜನ ಜೊತೆ ಬದುಕಕ್ಕೆ ಅವನಿಗೆ ಏನು ಬೇಕೋ ಅದನ್ನು ಮಾಡ್ಕೋಬೇಕು. ಯಾವ ಮೂಲದಿಂದ ಮಾಡ್ತಾನೆ? ಹಾಗಾದರೆ ಕಳ್ತನ ಮಾಡ್ತಾನೆ, ಭಯೋತ್ಪಾದನೆಗೆ ಸೇರ್ಕೊಳ್ತಾನೆ, ವ್ಯಭಿಚಾರದಲ್ಲಿ ತೊಡಗ್ತಾನೆ. ಈ ರೀತಿ ಎಲ್ಲ ಮೂಲ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಯಾವುದಾಗಿರ್ತದೆ? ಈ ಭ್ರಷ್ಟಾಚಾರ. ಓಕೆ, ಇನ್ನು ಮೂರನೇ ಪಾಯಿಂಟು ಕೆಂಪು ಪಟ್ಟಿ ಧೋರಣೆ ಹಾಗೂ ಬಳಕೆಗಳಿಂದ ಕಾನೂನುಗಳಿಂದ ವಿಧಾನ ನಿಧಾನದ ಪ್ರಗತಿ, ಕೆಲವು ಕಾನೂನುಗಳು ಮತ್ತು ಅನುಸರಿಸಬೇಕಾದ ವಿಧಾನಗಳು ತೀರಾ ಹಳೆಯದಾಗಿದ್ದು ಅದರಿಂದ ಸರ್ಕಾರಿ ತೀರ್ಮಾನಗಳು ಚಟುವಟಿಕೆಗಳು ತುಂಬ ನಿಧಾನಗತಿಯಲ್ಲಿ ಹೊಂದಿರುವುದರಿಂದ ಇಂತಹ ಪರಿಸ್ಥಿತಿಯು ಹಣದ ಮೇಲೆ ಇಡೀ ಚಟುವಟಿಕೆಯನ್ನು ಚುರುಕುಗೊಳಿಸಲಾಗುತ್ತದೆ. ಇಲ್ಲಿ ನಮ್ಮ ಸಮಾಜದಲ್ಲಿ ಏನಕ್ಕೆ ಭ್ರಷ್ಟಾಚಾರಗಳು ಹೆಚ್ಚಾಗಿ ಕಂಡುಬರ್ತವೆ ಅಂತಂದರೆ, ಇಲ್ಲಿ ತಡೆಗಟ್ಟುವಂತಹ ಒಂದು ವಿಧಾನಗಳು ಏನಿದೆ ಅದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಸಮರ್ಪಕವಾಗಿ ಜಾರಿಗೊಂಡಿಲ್ಲ. ಒಂದು, ಇಲ್ಲಿ ಕಾನೂನನ್ನು ಜಾರಿಗೊಳಿಸುತ್ತಿರುವಂತಹ ಒಂದು ಅಧಿಕಾರಿಗಳೇ ಭ್ರಷ್ಟಾಚಾರದಲ್ಲಿ ತೊಡಗಿರೋದ್ರಿಂದವ ಅದಕ್ಕೆ
ಯಾವುದೇ ರೀತಿಯಾದಂತ ಹಳೆ ಕಾನೂನುಗಳನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂತಹ ತಿದ್ದುಪಡಿಗಳನ್ನ ಮಾಡಲಾಗಿಲ್ಲ. ಹಳೆಯ ಒಂದು ಕಾನೂನಿನ ಮೂಲಕ ಅದು ಹಳೆದು ಒಂದು 100 ವರ್ಷದ ಹಿಂದೆ ಏನಿತ್ತು ಅದೇ ಕಾನೂನುಗಳನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಆದರೆ ಆ ಒಂದು ಕಾನೂನುಗಳು 100 ವರ್ಷದ ಕಾನೂನುಗಳು ಆ 100 ವರ್ಷದ ಒಂದು ಸಮಾಜಕ್ಕೆ ಸೀಮಿತವಾಗಿದ್ದು, ಆದರೆ ಇತ್ತೀಚಿನ ದಿನಗಳಲ್ಲಿ ಸಮಾಜ ಅನ್ನೋದು ನಿಂತ ನೀರಲ್ಲ, ಹರಿಯುವಂತಹ ನೀರು. ಯಾಕೆ ಅಂತಂದರೆ ಸಮಾಜ ಅನ್ನೋದು ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರ್ತದೆ. ಈ ಬದಲಾವಣೆಯ ದೃಷ್ಟಿ ಏನಿದೆ ಅದು ಸಮಾಜದ ಮೇಲೆ ನೇರವಾದಂಥ ಪರಿಣಾಮ ಬೀರ್ತದೆ. ಸಮಾಜದ ಮೇಲೆ, ವ್ಯಕ್ತಿ ಮೇಲೆ, ಸಮುದಾಯದ ಮೇಲೆ, ಕುಟುಂಬದ ಮೇಲೆ ನೇರವಾದಂಥ ಒಂದು ಪರಿಣಾಮನೇ ಬೀರ್ತದೆ. ಹೀಗಾಗಿ ಈ ಒಂದು ಕಾನೂನಾತ್ಮಕ ಒಂದು ಸೌಲಭ್ಯಗಳು ಯಾವ ರಾಜ್ಯದಲ್ಲಿ ಅಥವಾ ಯಾವ ಸಮಾಜದಲ್ಲಿ ಯಾವ ಕುಟುಂಬದಲ್ಲಿ ತ್ವರಿತಗತಿಯಲ್ಲಿ ಅವು ನಿರ್ವಹಣೆ ಆಗ್ತಾ ಇಲ್ವೋ ಆ ಒಂದು ಕಾನೂನುಗಳ ಮೂಲಕವೇ ಅದರ ಒಂದು ಸೌಲಭ್ಯವನ್ನು ಪಡೆದುಕೊಂಡಂತಹ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗ್ತಾ ಇರ್ತಾರೆ. ಎಕ್ಸಾಂಪಲ್ ಕೆ ಪಿ ಎಸ್ ಸಿ, ಕೆ ಪಿ ಎಸ್ ಸಿಲಿ ಯಾವ್ದಾದ್ರು ಒಂದು ಜಾಬ್ಗಿದ್ದು ಕಾಲ್ ಮಾಡಿದ್ರೆ 5-6 ವರ್ಷ ಆದರೂ ಅದು ಅದಕ್ಕೆ ರಿಸಲ್ಟೇ ಇಲ್ಲ. ಅವನು ಅದರ ಸೆಲೆಕ್ಷನ್ ಆಗಿ ಮತ್ತೆ ಅದು ವೆರಿಫಿಕೇಶನ್ ಆಗಿ ಇಂಟ್ರೂ ಆಗಿ ಮತ್ತೆ ಸಿಂಧುತ್ವ ಮಾಡಿಸಿ ಆತ ಹೋಗಿ ಅವು ಮತ್ತೆ ಕೌನ್ಸಿಲಿಂಗ್ ಮಾಡಿ ಪ್ಲೇಸ್ ಕೊಟ್ಟು ಆತ ಅಲ್ಲಿ ಡ್ಯೂಟಿಗೆ ಜಾಯ್ನ್ ಆಗೋಣ ಅಷ್ಟೆಲ್ಲ ಅವನ ಏಜ್ ಬಾರೋ ಆಗ್ಬಿಟ್ಟಿರುತ್ತೆ. ಅವ್ನ ಮುಂದಿನ ಭವಿಷ್ಯ ಏನು, ಎಷ್ಟು ವರ್ಷ ಇದು ಸರ್ವಿಸ್ ಸಿಕ್ಕಬಹುದು, ಏನಕ್ಕೆ ಇದು ಹಿಂಗೆ ಮಾಡ್ತಿದ್ದಾರೆ? ಹಾಗಾದರೆ ಇವು ಭ್ರಷ್ಟಾಚಾರದ ಕುರುಹುಗಳು. ಅವ್ರಿಗೆ ಬೇಕಾದವ್ರನ್ನ ಇದು ಸೆಲೆಕ್ಷನ್ ಮಾಡ್ಕೊಳ್ಳೋದು, ಅವ್ರಿಗೆ ಬೇಕಾದವ್ರಿಗೆ ಇಂಟ್ರೋಲ್ ಮಾರಿಸ್ಕೊಟ್ಕೊಳ್ಳೋದು, ಮುಂಚಿತವಾಗಿ ಇಂತಿಂಥ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ ಅಂತ ಅಂದ್ಬಿಟ್ಟು ಹೇಳುವಂಥದ್ದು ಇವು ಭ್ರಷ್ಟಾಚಾರದ ಅಂತಂದ್ರೆ ಇಲ್ಲಿ ಮುಖ್ಯ ನಾವು ಏನನ್ನು ಗಮನಿಸಬೇಕು ಅಂತಂದ್ರೆ ವಿದ್ಯಾರ್ಥಿಗಳೇ, ಭ್ರಷ್ಟಾಚಾರ ಎಲ್ಲಿ ಜಾಸ್ತಿ ಆಗಿರುತ್ತೋ ಆ ಒಂದು ಸಮಾಜದಲ್ಲಿ ಕಾನೂನು ತ್ವರಿತಗತಿಯಲ್ಲಿ ಚಾಲನೆ ಆಗ್ತಾ ಇಲ್ಲ, ಹಳೆ ಕಾನೂನುಗಳೇ ಮುಂದುವರಿತಾ ಇದ್ದಾವೆ. ಆ ಹಳೆ ಕಾನೂನುಗಳು ಮುಂದುವರಿಕೆ ಏನಿದೆ ಅದು ಭ್ರಷ್ಟಾಚಾರಕ್ಕೆ ಮೂಲ ಕಾರಣವಾಗಿ ಕಂಡುಬರ್ತಾ ಇದೆ. ಇನ್ನು ನೆಕ್ಸ್ಟು 4ನೇದಾಗಿ ವಿದ್ಯಾರ್ಥಿಗಳೇ, ಕಾನೂನಿನಲ್ಲಿರುವಂತಹ ರಕ್ಷಣೆ ಮತ್ತು ಭ್ರಷ್ಟಾಚಾರದ ವ್ಯವಹಾರಗಳಲ್ಲಿ ತೊಡಗಿರುವವರು ಸುಲಭವಾಗಿ ಕಾನೂನಿಗೆ ಸಿಗುವುದಿಲ್ಲ. ಏಕೆಂದರೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಸಾಕಷ್ಟು ರಕ್ಷಣೆಯನ್ನು ಪಡೆಯಬಹುದು. ಇಂತಹ ಒಬ್ಬ ಅಪರಾಧಿಯನ್ನು ತಪ್ಪಿತಸ್ಥನೆಂದು ಸ್ಥಿರಪಡಿಸಲು ಅನುಸರಿಸಬೇಕಾದಂತಹ ಮಾರ್ಗಗಳು, ಸಾಕ್ಷ್ಯಾಧಾರಗಳು ಅಪರಾಧಿ ಎಂದು ಸ್ಥಿರಪಡಿಸಲು ಅನುಸರಿಸಬೇಕಾದಂತಹ ಮಾರ್ಗ, ಅಪರಾಧ ಸಾಬೀತಾಗುವವರೆಗೂ ಪ್ರತಿಯೊಬ್ಬರಿಗೂ ಮುಗರು ಎಂಬ ಕಾನೂನಿನ ನಿಯಮ, ನ್ಯಾಯಾಲಯದಲ್ಲಿ ವಿವಿಧ ತೀರ್ಮಾನಗಳು, ಇವುಗಳು ಸಹ ಅವ್ಯವಹಾರಕ್ಕೆ ಭಾಗಿಗಳಿಗೂ ತಾತ್ಕಾಲಿಕವಾದಂಥ ನೆರಳನ್ನು ನೀಡುತ್ತವೆ. ಈಗ ಒಬ್ಬ ಕೊಲೆ ಮಾಡಿರ್ತಾನೆ ವ್ಯಕ್ತಿ, ಕಾನೂನಿಗೆ ಹೋಗ್ತಾನೆ, ಕೊಲೆನೋ ಅಥವಾ ಭ್ರಷ್ಟಾಚಾರ, ಅದಕ್ಕೆ ಇವ್ರಿಗೆ FIR ಹಾಕಬೇಕು ಅಂತ ಅಂತಂದರೆ ಅವರಿಗೆ ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳು ಬೇಕು. ಇಲ್ಲಿ ಸಾಕ್ಷ್ಯಾಧಾರಗಳು ಲಭ್ಯ ಇದ್ರೂ ಸಹ ಅದನ್ನು ಮುಚ್ಚಹಾಕುವಂಥ ಒಂದು ಪ್ರಯತ್ನಗಳು ನಡೀತವೆ. ಜೊತೆಗೆ ಈ ನಮ್ಮ ಇದು ಕಾನೂನುಗಳು ಯಾವ ರೀತಿ ಇದ್ದಾವೆ ಅಂತಂದರೆ ಒಂದು ಸರಿ ಏನಾರು ಕೇಸ್ ಹಾಕಿದ್ರೆ ಅದು 10 ವರ್ಷ ಆದ್ರೂ ಮುಗಿಯೋದೇ ಇಲ್ಲ. ಈ ಕಡೆಗೆ ಇದು
ಕೇಸ್ ಹಾಕದಂತ ವ್ಯಕ್ತಿ ಸತ್ತೋಗಿರ್ತಾನೆ ಅಥವಾ ಕೇಸ್ ಮಾಡಿಸ್ಕೊಂಡಂತ ವ್ಯಕ್ತಿನೂ ಸಹ ಸತ್ತೋಗಿರ್ತಾನೆ. ಇಲ್ಲ ಅದು ನಿರಂತರವಾಗಿ ಸಾಕ್ತಾ ಇರ್ತದೆ, ಜೊತೆಗೆ ಅದ್ರ ಮಧ್ಯದಲ್ಲಿ ಆ ಮಧ್ಯದ ಒಂದು ದಿನಗಳಲ್ಲಿ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಲಿಕ್ಕೆ ಅವರಿಗೆ ಬೇಲ್ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಆ ಬೇಲ್ ಅಂತ ಅಂದ್ಬಿಟ್ಟು ಕೊಟ್ಟಾಗ ಆ ಸಾಕ್ಷಿ ಹೇಳುವವರಿಗೆ ಒಂದು ದುಡ್ಡಿನ ಒಂದು ಆಮಿಷನ ಒಡ್ಡಿ ಅಥವಾ ಇನ್ನಿನ್ನು ಯಾವುದೇ ರೀತಿಯಾದಂಥ ಒಂದು ಆಮಿಷಗಳನ್ನು ಒಡ್ಡಿ ಅವರಿಗೆ ಆ ಒಂದು ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿ ತಾನು ಕೊಲೆನೆ ಮಾಡಿಲ್ಲ ಅಥವಾ ಒಂದು ಭ್ರಷ್ಟಾಚಾರನೇ ಮಾಡಿಲ್ಲ, ಸಮಾಜಕ್ಕೆ ಅವಿವತವಾದಂಥ ಒಂದು ಚಟುವಟಿಕೆಗಳಲ್ಲಿ ನನ್ನ ತೊಡಗೆ ಇಲ್ಲ, ನಾನು ಸತ್ಯವಂತ ಅಂತಲೇ ತೋರಿಸ್ಲಿಕ್ಕವೇ ಸಾಕಷ್ಟು ಅವಕಾಶಗಳಿರ್ತವೆ. ಸಾಕ್ಷ್ಯಾಧಾರ ಲಭ್ಯ ಆಗ್ತಿದ್ದಂಗೆ ಅವ್ರಿಗೆ ಶಿಕ್ಷೆಯನ್ನು ನೀಡಬಹುದು. ಏನಕ್ಕೆ ಮತ್ತೆ ಹತ್ತು ವರ್ಷಗಳ ಕಾಲ ಹೇಳ್ಕೋಬೇಕು? ಇತ್ತೀಚಿನ ದಿನಗಳಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಜಡ್ಜ್ಗಳನ್ನೇ ಪರ್ಚೇಸ್ ಮಾಡ್ತಾ ಇದ್ದಾರೆ. ಜಡ್ಜ್ಗಳಿಗೇನೆ ಹಣನ ಕೊಡೋದು, ಲಂಚನ ಕೊಡೋದು ಅವ್ರ ಕಡೆಗೆ. ಸೊ ಇದು ಕೇಸ್ಗಳು ಗೆಲ್ಲುವಂತೆ ಮಾಡ್ಕೊಳ್ಳೋದು. ಈ ರೀತಿಯಾಗಿ ಯಾವುದೇ ರೀತಿಯಾದಂಥ ಒಂದು ಕಾನೂನು ಹೋರಾಟ ಇದು ಸಹ ಈ ರೀತಿಯಾದಂಥ ಒಂದು ಕೇಸ್ಗಳು ಇತ್ತೀಚೆಗೆ ಹೆಚ್ಚಾಗಿ ಕಂಡುಬರ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ನಿಟ್ಟಿನಲ್ಲಿ ಯಾರಿಗೆ ನ್ಯಾಯ ಸಿಗ್ತದೆ? ಬಡವ್ರಿಗಂತಲೂ ನ್ಯಾಯ ಸಿಗೋದಿಲ್ಲ, ಮಧ್ಯಮ ವರ್ಗದವ್ರಿಗೂ ಸಹ ನ್ಯಾಯ ಸಿಗೋದಿಲ್ಲ. ಸಿಗದ ಯಾರಿಗೆ? ಭ್ರಷ್ಟಾಚಾರದಲ್ಲಿ ಯಾರು ತೊಡಗಿರ್ತಾರೋ ಅವ್ರಿಗೆ ಒಂದು ನ್ಯಾಯ ಸಿಗುವಂಥದ್ದು. ಇನ್ನು ಐದನೇದಾಗಿ, ಒಬ್ಬ ಭ್ರಷ್ಟಾಚಾರ ಅಧಿಕಾರಿಯು ಮತ್ತೊಬ್ಬ ಭ್ರಷ್ಟಾಚಾರವನ್ನು ರಕ್ಷಿಸುತ್ತಾನೆ, ಬೆಂಬಲಿಸುತ್ತಾನೆ. ಇಲ್ಲಿ ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ದಾನೆ ಅಂತಂದರೆ ಅವನಿಗೆ ಮೂಲವಾದಂಥ ಇನ್ನೊಬ್ಬ ವ್ಯಕ್ತಿ ಸಪೋರ್ಟ್ ಇರ್ತದೆ. ಏನಕ್ಕೆ ಅಂತಂದರೆ ಆ ವ್ಯಕ್ತಿಗೆಲ್ಲಿ ಪಡೆದಂತಹ ಒಂದು ಹಣ ಕಮಿಷನ್ಗಳ ಮೂಲಕ ಇಷ್ಟಿಷ್ಟಿಷ್ಟು ಪರ್ಸೆಂಟೇಜು ಅಂತ ಅಂದ್ಬಿಟ್ಟು ಮೇಲ ಅಧಿಕಾರಿಗಳಿಗೆ ಹೋಗ್ತಾ ಇರ್ತದೆ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಆ ಮೇಲಿನ ಅಧಿಕಾರಿಗಳು ಅಂತಂದರೆ ಮುಖ್ಯವಾಗಿ ಈ ರಾಜಕೀಯ ವ್ಯಕ್ತಿಗಳು ಏನಿದ್ದಾರೆ, ಅವರು ಈ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಂತಹ ವ್ಯಕ್ತಿಗಳ ಒಂದು ರಕ್ಷಣೆ ಮಾಡುವಲ್ಲಿ ತೊಡಗ್ತಾ ಇರ್ತಾರೆ. ಹೀಗಾಗಿ ಇಲ್ಲಿ ಭ್ರಷ್ಟಾಚಾರ ಅನ್ನೋದು ಇದು ಕಾಮನ್ ಆಗಿಬಿಟ್ಟಿದೆ. ನಾವು ಭ್ರಷ್ಟಾಚಾರ ಮಾಡಿ ಕಾನೂನಿನ ಮೂಲಕ ಸಿಕ್ಕಿ ಬಿದ್ರೂ ಸಹ ಒಂದು ಎರಡು ಮೂರು ದಿನಗಳಲ್ಲಿ ವಾಪಸ್ ಬರಬಹುದು ಎಂಬ ಒಂದು ನಂಬಿಕೆಯಿಂದ ಅಧಿಕಾರಿಗಳಿಗೆ ಏನು ಮಾಡ್ತಾರೆ, ಭ್ರಷ್ಟಾಚಾರದಲ್ಲಿ ತೊಡಗದು ನಿರಂತರವಾಗಿ ಕಂಡುಬರ್ತದೆ. ಇನ್ನು ಮುಖ್ಯವಾಗಿ ಈ ಭ್ರಷ್ಟಾಚಾರದಿಂದ ಸಮಾಜದ ಮೇಲಾಗ್ತಿರೋಂಥ ದುಷ್ಪರಿಣಾಮಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದರೆ ಮುಖ್ಯವಾಗಿ ಏನೇನು ಸಮಾಜದ ಮೇಲೆ ಈ ಭ್ರಷ್ಟಾಚಾರಗಳಿಂದ ಏನೇನು ಪರಿಣಾಮಗಳು ಆಗ್ತಾ ಇದೆ ಅಥವಾ ಸಮಾಜದ ಮೇಲಾಗ್ತಾ ಇರೋವಂಥ ಸಮಸ್ಯೆಗಳು ಏನು ಅನ್ನೋದನ್ನ ನಾವು ನೋಡ್ತಾ ಹೋದರೆ ಇಲ್ಲಿ ಮೊದಲನೇದಾಗಿ ಭ್ರಷ್ಟಾಚಾರವು ರಾಷ್ಟ್ರ ವಿರೋಧಿ ಒಂದು ಗುಂಪನ್ನು ನಿರ್ಮಾಣ ಮಾಡ್ತಾ ಇದೆ. ಎರಡನೇದಾಗಿ ಅಭಿವೃದ್ಧಿಯ ಒಂದು ವಿರುದ್ಧವಾಗಿದೆ, ಸಮಾಜದ ಅಭಿವೃದ್ಧಿಯ ವಿರುದ್ಧವಾಗಿದೆ, ಸಮಾಜದ ವಿರುದ್ಧವಾಗಿದೆ ಮತ್ತು ಬಡವರ ವಿರುದ್ಧವಾಗಿದೆ. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ಮುಂದುವರೆದ ಭಾಗವನ್ನು ನಾನು ಮುಂದಿನ ತರಗತಿಯಲ್ಲಿ ಇದರ ಒಂದು ವಿವರವನ್ನು ಕೇಳ್ತಾ ಹೋಗ್ತೀನಿ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಇದ್ರ ಬಗ್ಗೆ ನಾನು ನೋಟ್ಸ್ ಅಂತಲೂ ಕೊಡೋದಿಲ್ಲ. ನೀವು ನಾನು ಪಾಠ ಮಾಡಿದ ವಿಡಿಯೋನೆಯ ನೋಡಿಕೊಂಡು ಅದನ್ನು ಪಾಯಿಂಟ್ಸ್ಗಳನ್ನ ಮಾಡಿಕೊಂಡು ನೀವು ಎಕ್ಸಾಮ್ ದೃಷ್ಟಿಯಿಂದ ರೆಡಿ ಆಗಬೇಕು ಆಯಿತಾ. ಅದನ್ನು ಬಿಟ್ಬಿಟ್ಟು ಇನ್ನೊಂದ್ಸರಿ ಕಾಲೇಜಿಗೆ ಬಂದಾಗ ನಮಗೆ ಪಾಠ ಮಾಡ್ತಾರೆ, ಸೊ ಅವಾಗ ನಾವು ನೋಟ್ಸ್ ಮಾಡ್ಕೊಳ್ಳೋಣ, ಮತ್ತೆ ಓದೋಣ, ಇವಾಗ ಏನಕ್ಕೆ ತಲೆ ಕೆಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಆಟ ಆಡ್ತಾ ಇದ್ರೆ ನೀವಂತ ಸರಿ
ಪಾಸ್ ಆಗದೆ ಡೌಟು. ಓಕೆ ವಿದ್ಯಾರ್ಥಿಗಳೇ, ಇನ್ನು ಮುಂದುವರೆದ ಭಾಗವನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮ್ಮೊಂದಿಗೆ ಚರ್ಚಿಸ್ತೀನಿ. ಓಕೆ, ಎಲ್ಲರಿಗೂ ಶುಭ ದಿನ.